ಈ ರೀಲ್ಸ್ ಅನ್ನೋದು ಅದ್ಯಾವ ಘಳಿಗೆಯಲ್ಲಿ ಪ್ರಾರಂಭವಾಯಿತು? ಆ ಕ್ಷಣದಿಂದ ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ಕ್ಯಾಮ್ರಾ ಆನ್ ಮಾಡಿ ಹುಚ್ಚುತನದ ಉತ್ತುಂಗವನ್ನು ತಲುಪ್ತಾ ಇದ್ದಾರೆ. ವಿಡಿಯೋಗಳು ಮತ್ತು ರೀಲ್ಸ್ಗಳಿಗಾಗಿ ಏನನ್ನ ಬೇಕಾದರೂ ಮಾಡಲು ಹಿಂಜರಿತಾ ಇಲ್ಲ, ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಾ ಇದ್ದಾರೆ. ಇದಕ್ಕೆ ಉತ್ತಮ ನಿದರ್ಶನ ಈ ವಿಡಿಯೋ ಅನ್ನಬಹುದು. ಪುಣೆಯ ಜಂಬುಲ್ವಾಡಿ ಸ್ವಾಮಿನಾರಾಯಣ ದೇವಸ್ಥಾನದ ಬಳಿ ಯುವತಿಯೊಬ್ಬಳು ಸಾಹಸವನ್ನ ಪ್ರದರ್ಶಿಸಿದ್ದಾಳೆ. ಹಾನಿಗೊಳಗಾದ ಕಟ್ಟಡದ ಮೇಲಕ್ಕೆ ಯುವತಿ ಮತ್ತು ಇಬ್ಬರು ಯುವಕರು ಹತ್ತಿದ್ದಾರೆ. ಒಬ್ಬ ಕ್ಯಾಮೆರಾ ಹಿಡಿದಿದ್ದರೆ ಇನ್ನೊಬ್ಬ ಕಟ್ಟಡದ ಮೇಲೆ ನೇರವಾಗಿ ಮಲಗಿದ್ದಾನೆ. ಹುಡುಗಿ ಸಾಹಸ ಮಾಡಲು ಪ್ರಾರಂಭಿಸಿ ಮೇಲಿಂದ ಕೆಳಕ್ಕೆ ಇಳಿದಿದ್ದು ಆ ವೇಳೆ ಯುವಕ ಯುವತಿಯ ಕೈ ಹಿಡಿದಿದ್ದ. ಆಗ ಒಂದು ಕೈಯಿಂದ ಹುಡುಗನ ಕೈ ಹಿಡಿದುಕೊಂಡು ವಿಡಿಯೋ ತೆಗೆದಿದ್ದಾಳೆ. ರೀಲ್ಸ್ಗಳ ಮೇಲಿನ ಕ್ರೇಜ್ಗಾಗಿ ಹುಡುಗಿ ಮತ್ತು ಇಬ್ಬರು ಹುಡುಗರು ಇಂಥ ಸಾಹಸವನ್ನು ಹುಚ್ಚು ಸಾಹಸವನ್ನು ಮಾಡಿದ್ದಾರೆ ಅನ್ನೋದಕ್ಕಿಂತ ಹುಚ್ಚುತನ ಪ್ರದರ್ಶನಕ್ಕೆ ಇಳಿದಿದ್ದಾರೆ. ಕೆಳಗೆ ಬಂಡೆಗಳಿದ್ದು ಯುವತಿಯಲ್ಲಿಂದ ಕೆಳಗೆ ಬಿದ್ದರೆ ಪರಿಸ್ಥಿತಿನೇ ಬೇರೆ ಆಗ್ತಾ ಇತ್ತು. ವಿಡಿಯೋಗಾಗಿ ಯುವಕರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಡಿಯೋಗಾಗಿ ಇದು ದೊಡ್ಡ ಸಾಹಸವಾಗಿತ್ತು. ಇದರ ವಿಡಿಯೋ ನೆಟ್ನಲ್ಲಿ ವೈರಲ್ ಆಗ್ತಾ ಇದೆ. ವಿಡಿಯೋಗೆ ಅನೇಕ ರೀತಿಯ ಕಾಮೆಂಟ್ಗಳು ಬಂದಿದ್ದು ಜವಾಬ್ದಾರಿ ಇಲ್ಲದ ಯುವ ಜನತೆ ಅಂತ ತಮ್ಮ ಬೇಸರವನ್ನು ನೆಟ್ಟಿಗರು ವ್ಯಕ್ತಪಡಿಸ್ತಾ ಇದ್ದಾರೆ.